ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಸ್ವಕ್ಷೇತ್ರದಲ್ಲಿ ನಡೆದ ಪ್ರಕರಣ, ಸಂಸತ್ನಲ್ಲಿ ಪ್ರಸ್ತಾಪ, ಅಪ್ರಾಪ್ತೆಯ ಅತ್ಯಾಚಾರ, ಹತ್ಯೆಗೆ ಖಂಡನೆ, ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕ್ರಮಕ್ಕೆ ಒತ್ತಾಯ, ಯಾಕಾಪುರದಲ್ಲಿ ಬಾಲಕಿ ಅತ್ಯಾಚಾರ ಪ್ರಕರಣ, ಸುಲೆಪೇಟ್ ಪಟ್ಟಣದಲ್ಲಿ ಭಾರಿ ಪ್ರತಿಭಟನೆ, ಸ್ವಯಂ ಘೋಷಿತ ಬಂದ್, ಎಸ್ಪಿ ಮಾರ್ಟಿನ್ ಸ್ಥಳದಲ್ಲೇ ಠಿಕಾಣೆ, ಕೋಟ್ಯಾಂತರ ಹಣ ಬಿಡುಗಡೆಯಾದರೂ ಜನರಿಗಿಲ್ಲ ಅನುಕೂಲ, ಅಧಿಕಾರಿಗಳ ನಿರಾಸಕ್ತಿ, ಕಾಮಗಾರಿ ಇನ್ನೂ ಶುರುವಾಗಿಲ್ಲ, ವಾರ್ಡ್ ನಂಬರ್ 42ರ ಕೊಂಡೇದಗಲ್ಲಿ ಬಡಾವಣೆ ದುಸ್ಥಿತಿ ಕೇಳೋರಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಸಭಾ ಅಧಿವೇಶನದಲ್ಲಿ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಪ್ರಸ್ತಾಪಿಸಿದರು. ಲೋಕಸಭೆಯಲ್ಲಿ ಸಂಸದ ಉಮೇಶ್ ಜಾಧವ್ ಮಾತನಾಡಿ, ನಾವು ಸೋಮವಾರದಂದು ಹೈದರಾಬಾದ್ ಪಶು ವೈದ್ಯಕೀಯ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದು ಮಾಸುವ ಮುನ್ನವೇ ಕಲಬುರಗಿ ಲೋಕಸಭೆ ವ್ಯಾಪ್ತಿಯ ಸುಲೆಪೇಟ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾಕಾಪುರ ಗ್ರಾಮದಲ್ಲಿ 8 ವರ್ಷದ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸುತ್ತೇನೆ. ಎಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಂಸತ್ತಿನಲ್ಲಿ ಮನವಿ ಮಾಡಿದರು. ಗುಲ್ಬರ್ಗಾ ಕೆ ಪಾರ್ಲಿಮೆಂಟ್ ಕ್ಷೇತ್ರ ಮೇ ಚಿಂಚೋಳಿ ಸುಲೆಪೇಟ್ ಗಾಂವ್ ಮೇ ಏಕ್ ಇಂಟೆಲೆಕ್ಚುಲಿ ಹ್ಯಾಂಡಿ ಡಿಸೇಬಲ್ಡ್ ಲಡಕೆ ಕೋ 8 ಸಾಲ ಕೆ ಲಡಕೆ ಕೋ ರೇಪ್ ಕಿಯಾ ಗಯಾ ಹೈ, ರೇಪ್ ಕರ್ನೆ ಕೆ ಬಾದ್ ಉಸ್ಕೋ ಮರ್ಡರ್ ಕಿಯಾ ಗಯಾ ಹೈ, ಇಸ್ಕೋ ಮೇ ಹಮ್ ಖಂಡನ್ ಕರ್ತೆ ಹೈ. ವಹಾಂ ಪೆ ಅಲ್ಕೋಹಲ್ ದಾರೂ ಇಲ್ಲೀಗಲಿ ಬಹುತ್ ಬಿಕ್ ರಹಿ ಹೈ ಔರ್ ಬಹುತ್ ಐಸೆ ಅತ್ಯಾಚಾರ ಹೋ ರಹೆ ಹೈ, ಇಸ್ಲಿಯೆ ಆಪ್ಕೆ ಜರಿಯೆ ಸೆ ಮೈ ಆಪ್ ಡೈರೆಕ್ಷನ್ ಮೈ ಆಪ್ಕೆ ರಿಕ್ವೆಸ್ಟ್ ಕರ್ತಾ ಹೂಂ ಕಿ ಯೇ ಸಬ್ ಸಖ್ತ್ ಕಾನೂನ್ ಔರಿಕ್ ಬಾರ್ ಕಿಯಾ ಜಾಯೆ ಔರ್ ಐಸೆ ಐಸೆ ದೇಶ ದ್ರೋಹಿ ಐಸೆ ದುಷ್ಟ ಲೋಗೋ ಪರ್ ಕಡಿ ಸೆ ಕಡಿ ಸಜಾ ದಿಯಾ ಜಾಯೆ ಯೇ ಮೇರಾ ವಿನಂತಿ ಹೈ ಸರ್. ಥ್ಯಾಂಕ್ ಯು. 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಸುಲೆಪೇಟ್ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲು ಕಲಬುರಗಿ ಎಸ್ಪಿ ಎಡಾ ಮಾರ್ಟಿನ್ ಸುಲೆಪೇಟ್ನಲ್ಲಿ ಠಿಕಾಣೆ ಹೂಡಿದ್ದಾರೆ. ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡು ಯುವ ಸಮೂಹ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಶು ವೈದ್ಯಕೀಯ ಅತ್ಯಾಚಾರ ಘಟನೆ ಮರೆಯಾಗುವ ಮುನ್ನವೇ ಮತ್ತೊಂದು ಘಟನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಾಕಾಪುರ ಗ್ರಾಮದ ಹೊರವಲಯದಲ್ಲಿ 2ನೇ ತರಗತಿಯ 8 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದನ್ನ ಖಂಡಿಸಿ ಸುಲೆಪೇಟ್ ಗ್ರಾಮದಲ್ಲಿ ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಯಂ ಘೋಷಿತ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆಗೆ ಇಳಿದಿದ್ದಾರೆ. ರಸ್ತೆ ಸಂಚಾರ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರಲ್ಲದೆ ಬಾಲಕಿ ಓದುತ್ತಿದ್ದ ಶಾಲೆಯ ಮಕ್ಕಳು ಸೇರಿ ಇತರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಸುಲೆಪೇಟ್ ಹಾಗೂ ಯಾಕಾಪುರ ಗ್ರಾಮದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಗ್ರಾಮದಲ್ಲಿ ಮೊಕ್ಕಂ ಹೂಡಿದ್ದಾರೆ. ಯಾಕಾಪುರ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಈ ಹೀನಾಯ ಘಟನೆ ಇಡೀ ಮಾನವ ಜನಾಂಗ ತಲೆ ತೆಗೆಸ್ತಕ್ಕಂಥ ಘಟನೆ. ಇದು ಮಾನವೀಯತೆ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಅಂತ ನಾನು ಹೇಳ್ತೀನಿ. ಇಂಥ ಘಟನೆಗಳು ನಡೆದಾಗಲಿಲ್ಲ. ಇಡೀ ಮಾನವ ಜನಾಂಗ ಜಾತಿ ಧರ್ಮ ಎಲ್ಲ ಬಿಟ್ಟು ನಾವೆಲ್ಲರೂ ಒಂದಾಗಿ ಮಾನವೀಯತೆಗಾಗಿ ಹೋರಾಟ ಮಾಡಬೇಕಾಗ್ತದೆ. ಅಂಥ ಮಾನವೀಯತೆಯ ಹೋರಾಟ ಎಲ್ಲ ಜಾತಿ ಧರ್ಮದ ಜನ ಇಲ್ಲಿ ಬಂದು ಇವತ್ತು ಆ ಮಗುವಿನ ಪರವಾಗಿ ಮಾಡಿದ್ದಾರೆ, ಆ ಹತ್ಯೆಯನ್ನು ಖಂಡಿಸಿ ಮಾಡಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಬಾಸಿತ್ ಸಾಹೇಬ್ ಹೇಳ್ದಂಗೆ ಗಲ್ಲು ಕೊಟ್ಟರು ಕೂಡ 20 ವರ್ಷ ಆದಮೇಲೆ ಗಲ್ಲು ಶಿಕ್ಷೆ ಕೊಟ್ಟರೆ ಅದಕ್ಕೇನು ಅರ್ಥ ಇಲ್ಲ. ಆದರೆ ತ್ವರಿತವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ಯಾವುದೋ ಒಂದು ಕೇಸ್ನಲ್ಲಿ ರಾತ್ರಿ 12 ಗಂಟೆ 1 ಗಂಟೆ 3 ಗಂಟೆವರೆಗೆ ಕೇಸ್ ನಡೆಸ್ತಿರಲ್ಲ, ಆ ರೀತಿ ಈ ರೇಪ್ ಕೇಸ್ ಆದಾಗಲೆಲ್ಲ ತ್ವರಿತವಾಗಿ ಫಾಸ್ಟ್ ಟ್ರ್ಯಾಕ್ ಏನಂತೀವಲ್ಲ ನಾವು, ಕೇವಲ ಒಂದು ವಾರದಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆವಾಗ ಮಾತ್ರ ಈ ಅತ್ಯಾಚಾರಿಗಳಿಗೆ ಭಯ ಹುಟ್ಟುತ್ತದೆ. ಹೈದರಾಬಾದ್ನ ಪಶುವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ದೇಶವನ್ನ ಬೆಚ್ಚಿ ಬೀಳಿಸುವ ಬೆನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ ಕೃತ್ಯ ನಡೆದಿದೆ. ಚಿಂಚೋಳಿ ತಾಲೂಕಿನ ಯಾಕಾಪುರ ಗ್ರಾಮದ ಹೊರವಲಯದಲ್ಲಿ ಸೋಮವಾರ ಸಂಜೆ ಯಲ್ಲಪ್ಪ 35 ವರ್ಷ ವಯಸ್ಸು ಎಂಬ ಕಾಮುಕ ಬಾಲಕಿಯನ್ನ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾನೆ. ಸಂತ್ರಸ್ತ ಬಾಲಕಿ 2ನೇ ತರಗತಿ ಓದುತ್ತಿದ್ದಳು ಹಾಗೂ ಮಂದ ಬುದ್ಧಿಯೊಳಗಿದ್ದಳು. ಚಾಕೊಲೇಟ್ ನೀಡುವ ಆಸೆ ತೋರಿಸಿ ಆಕೆಯನ್ನ ಕಾಲುವೆ ಕಡೆಗೆ ಕರೆದುಕೊಂಡು ಹೋದ ಕಾಮುಕ
ಕೃತ್ಯ ಎಸಗಿದ್ದಾನೆ ಎಂದು ತಿಳಿದು ಬಂದಿದೆ. ಬಾಲಕಿಯನ್ನ ಸೋಮವಾರ ವ್ಯಕ್ತಿಯೊಬ್ಬ ತನ್ನ ಜೊತೆಗೆ ಕರೆದುಕೊಂಡು ಓಡಾಡುತ್ತಿದ್ದುದನ್ನ ಗ್ರಾಮಸ್ಥರು ನೋಡಿದ್ದರು. ಸಂಜೆ ವೇಳೆಗೆ ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ. ಹೀಗಾಗಿ ಅನುಮಾನಗೊಂಡು ಆರೋಪಿಯನ್ನ ವಿಚಾರಿಸಿದ್ರು. ಆತ ಬಾಲಕಿ ಸಾವಿಗೂ ತನಗೂ ಸಂಬಂಧ ಇಲ್ಲ ಎಂದು ಹೇಳಿದ್ದ. ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಾಗ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ಗೊತ್ತಾಗಿದೆ. ಯಾಕಪುರದ ಅಂಗನವಾಡಿ ಕೇಂದ್ರದ ಬಳಿ ಮುಲ್ಲಾಮಾರಿ ಯೋಜನೆ ಕಾಲುವೆಯ ಮೇಲೆ ಬಾಲಕಿ ಶವ ಪತ್ತೆಯಾಗಿದ್ದು ಸ್ಥಳಕ್ಕೆ ಸುಲೇಪೇಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಘಟನೆಯ ವಿಷಯ ತಿಳಿದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಡ ಮಾರ್ಟಿನ್ ಮಾರ್ಬನ್ಯಾಂಗ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ತಡರಾತ್ರಿಯೇ ಗ್ರಾಮಕ್ಕೆ ತೆರಳಿ ಪರಿಶೀಲನೆ ಮಾಡಿದರು. ಸದ್ಯ ಘಟನೆಯಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಗ್ರಾಮದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಸುಲೇಪೇಟ್ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಡ ಮಾರ್ಟಿನ್ ಮಾರ್ಬನ್ಯಾಂಗ್ ಎಸ್ಎಸ್ವಿ ಟಿವಿಗೆ ತಿಳಿಸಿದ್ದಾರೆ. ಸುಲೇಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ನಾವು ರೇಪ್ ಮತ್ತು ಮರ್ಡರ್ ಸೆಕ್ಷನ್ಸ್ದಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಅದು ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾನು ಕೂಡ ಸ್ಪಾಟ್ಗೆ ನಾನು ವೆಸೆಟ್ ಹೋಗಿ ಬಂದಿದ್ದೀನಿ. ಮತ್ತು ಅದೇ ಸ್ಪಾಟ್ನಲ್ಲಿ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮಾತಾಡಿದ್ದೀನಿ. ಈಗ ಸದ್ಯಕ್ಕೆ ಈಗ ಸೇರಂ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಕರ್ನಾಟಕ ಕೂಲಿ ಕಬ್ಬಲಿಗ ಸೇರಿದಂತೆ ಇನ್ನಿತರ ಪರ್ಯಾಯಗಳುಳ್ಳ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಎಂದು ಅಖಿಲ ಕರ್ನಾಟಕ ವಿಠಲ್ ಹೇರೂರ್ ಅಭಿಮಾನಿಗಳ ಬಳಗದ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ಕೋಲಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ವಿಠಲ್ ಹೇರೂರ್ ಅಭಿಮಾನಿಗಳ ಬಳಗದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಕೂಡಲೇ ಕೋಲಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಮನವಿ ಪತ್ರವನ್ನ ನೀಡಿದರು. ಈ ಪ್ರತಿಭಟನೆಯಲ್ಲಿ ಶರಣು ಡೋಣಗಾಂವ್, ಸಂತೋಷ್ ಬೆಣ್ಣೂರ್, ಕಲ್ಯಾಣ ಕಿರಸ ಒಳಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಜಾತಿ ನಿಂದನೆ ಪದ ಬಳಕೆ ಮಾಡಿದ್ದನ್ನು ಖಂಡಿಸಿ ಅಖಿಲ ಕರ್ನಾಟಕ ಹಡಪದ ಸಮಾಜ ಸೇವಾ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಜಾತಿ ನಿಂದನೆ ಪದವಾದ ಮತ್ತು ಸರ್ಕಾರ ನಿಷೇಧಿಸಿದ ಅವಾಚ್ಯ ಪದವಾದ ಅಜಾಮ್ ಎಂಬ ಪದ ಬಳಸಿರುವುದನ್ನು ಅಖಿಲ ಕರ್ನಾಟಕ ಹಡಪದ ಸಮಾಜ ಸೇವಾ ಸಂಘದ ಕಾರ್ಯಕರ್ತರು ಉಗ್ರವಾಗಿ ಖಂಡಿಸಿ ಸಿದ್ದರಾಮಯ್ಯ ಅವರ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಸಿದ್ದರಾಮಯ್ಯ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ನೀಡಿದರು. ಈ ಪ್ರತಿಭಟನೆಯಲ್ಲಿ ಈರಣ್ಣ ಹಡಪದ್, ಬಸವರಾಜ್, ರಮೇಶ್ ನೀಲೂರ್, ಶರಣು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸರ್ಕಾರ ಮೂಲ ಸೌಕರ್ಯ ಒದಗಿಸಲು ಕೋಟ್ಯಾಂತರ ಹಣ ಖರ್ಚು ಮಾಡಿ ಜನರಿಗೆ ಅನುಕೂಲ ಮಾಡುವ ಉದ್ದೇಶ ಹೊಂದಿದ್ರೆ ಇಲ್ಲಿ ಕಾಮಗಾರಿಗೆ ಹಣ ಬಿಡುಗಡೆ ಆದರೂ ಅಧಿಕಾರಿಗಳ ನಿರಾಸಕ್ತಿ ಕಾಮಗಾರಿಗಳ ಪ್ರಾರಂಭ ಮಾಡುತ್ತಿಲ್ಲ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಹೌದು, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ವಾರ್ಡ್ಗಳು ಮೂಲ ಸೌಕರ್ಯ ವಂಚಿತವಾಗಿವೆ. ರಸ್ತೆ, ಚರಂಡಿ, ಶುದ್ಧ ಕುಡಿಯುವ ನೀರು ಸಿಗದೆ ಬಡಾವಣೆ ನಿವಾಸಿಗಳು ಪರದಾಡುತ್ತಿದ್ದಾರೆ. ಎಂತಹ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಕೇಳಿದ್ರೆ ಅನುದಾನದ ಕೊರತೆ, ಟೆಂಡರ್ ಆಗಿಲ್ಲ ಅಂತ ನೆಪ ಹೇಳುವುದು ಸರ್ವೇ ಸಾಮಾನ್ಯ. ಆದರೆ ನಾವು ನಿಮಗೆ ತೋರಿಸುತ್ತಿರುವ ಸುದ್ದಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಪ್ಪ ಅಂದ್ರೆ, ಈ ಬಡಾವಣೆಯ ಸಮಸ್ಯೆ ನಿವಾರಣೆ ಮಾಡಲು ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ, ಜೊತೆಗೆ ಕಾಮಗಾರಿಯ ಟೆಂಡರ್ ಕೂಡ ಆಗಿ ವರ್ಷಗಳೇ ಕಳೆದಿವೆ. ಆದರೆ ಕಲಬುರಗಿ ನಗರದ ವಾರ್ಡ್ ನಂಬರ್ 42 ಬ್ರಹ್ಮಪುರದ ಕೊಂಡೆದಗಲ್ಲಿ ಬಡಾವಣೆಯಲ್ಲಿ 2016-17 ಸಾಲಿನ SFC ಅನುದಾನದಲ್ಲಿ ಸುಮಾರು 100 ಲಕ್ಷ ಅನುದಾನದಲ್ಲಿ ಶಿವಶರಣಪ್ಪ ಮನೆಯಿಂದ ಮುಖ್ಯ ರಸ್ತೆಯವರೆಗೆ CC ರಸ್ತೆಯ ಕಾಮಗಾರಿಗೆ ಅನುಮೋದನೆ ಮಾಡಲಾಗಿದೆ. ಆದರೆ ಪಾಲಿಕೆಯ ಅಧಿಕಾರಿಗಳು ಅನಗತ್ಯವಾಗಿ ವಿಳಂಬ ಮಾಡುತ್ತಿದ್ದಾರೆ. ಒಂದು ಕಡೆಗೆ CC ರಸ್ತೆ ಮೇಲೆ ನೀರಿನ ಬೋರ್ವೆಲ್ ನಿರ್ಮಾಣಕ್ಕೆ ವಾರ್ಡ್ ನಂಬರ್ 42 ಬಡಾವಣೆಯ ಅಧಿಕಾರಿಗಳು ಪರವಾನಗಿ ನೀಡಿದ್ದಾರೆ. ಈ ಹಿಂದೆ ಇರುವ ಪಾಲಿಕೆಯ ಆಯುಕ್ತರು ಪರಿಶೀಲನೆ ಮಾಡಿ ಕೂಡಲೇ ನೀರಿನ ಬೋರ್ವೆಲ್ ಹಾಕಿರುವ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಿ ಮತ್ತು ಬೋರ್ವೆಲ್ ಮುಚ್ಚುವಂತೆ ಆದೇಶ ಮಾಡಿದ್ರು. ಆದರೆ ವಾರ್ಡ್ ನಂಬರ್ 42 AEE ಮತ್ತು JEEಗಳು ಆದೇಶನೆಯ ಪಾಲನೆ ಮಾಡದೆ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಎಂದು ಶಿವಶರಣಪ್ಪ ಆರೋಪ ಮಾಡಿದ್ದಾರೆ. ವಾರ್ಡ್ ನಂಬರ್ 42 ರಲ್ಲಿ ಈ ರೋಡಿನ ಬಗ್ಗೆ ಈಗ ರೋಡ್ ಶ್ಯಾಂಕ್ಷನ್ ಆಗಿ ಸುಮಾರು 2 ವರ್ಷ ಆಯಿತು. ಆಮೇಲೆ 1 ವರ್ಷ ಆಗಿ ವರ್ಕ್ ಆರ್ಡರ್ ಆಯಿತು. ಇಲ್ಲಿಯವರೆಗೆ ಈ ರೋಡಿನ ಕೆಲಸ ಆಗಿಲ್ಲ, ಮುಗಿದು ಮಾಡಿಲ್ಲ. ಇವರು ಏನದ AEE ಪುರುಷೋತ್ತಮ್ JEE, ರವಿ JEE,
ಇವರು ಏನದ ಇವರು ಇದಕ್ಕೆ ಕಾರಣ, ಇದಕ್ಕೆ ಆಗಲಾರದ ಕಾರಣ. ಇವರು ಇವರು ಎದುರು ನಿಂತು ಬೋರ್ವೆಲ್ ಹಾಕ್ಸ್ತಾರೆ, ಸರ್ಕಾರಿ ರಸ್ತೆಯ ಮೇಲೆ ಬೋರ್ವೆಲ್ ಹಾಕ್ಸ್ತಾರೆ. ಇವರು ಬೋರ್ವೆಲ್ ಹಾಕ್ಸಿ ಅದರ ನೀರು ಏನದ ಫಿಲ್ಟರ್ ಪ್ಲಾಟ್ ನಂಬರ್ 16 ಅವನು ಆ ಬೋರ್ವೆಲ್ನಿಂದ ಅವನು ಸೆಡ್ ಹಾಕಿ ಒಂದು ವಾಟರ್ ಫಿಲ್ಟರ್ ಕೂಡಿಸಿ ದಿನಕ್ಕೆ 15,000 ರೂಪಾಯಿದಂಗೆ ನೀರು ಮಾರಾಟ ಮಾಡ್ತಾ ಇದ್ದಾರೆ. ಇವರಿಗೆ ಇವರು ಇದಕ್ಕೆ ISI ಮಾರ್ಕ್ ಇರುವುದಿಲ್ಲ. ಮತ್ತು ಇವರು ಸಿದ್ಧಗೊಂಡ AEE ಮತ್ತು ಪುರುಷೋತ್ತಮ್ ಜೈ, ರವಿ ಜೈ, ಇವರು ಏನು ಇವ್ರು ಎದುರೇ ಬೋರ್ವೆಲ್ ಹಾಕ್ಸಿ ಯಾವುದೇ ಕನೆಕ್ಷನ್ ಕೊಟ್ಟು ಎಲ್ಲ ಮಾಡಿ ಇವ್ರು ಏನದ ತಿಂಗಳ ಮಾಮೂಲಿ ವಸೂಲು ಮಾಡ್ತಾ ಇದ್ದಾರೆ. ಅವರು ಈ ವಿಷಯದ ಕುರಿತು ಜಿಲ್ಲಾಧಿಕಾರಿ ಮತ್ತು ಪ್ರಾದೇಶಿಕ ಆಯುಕ್ತರ ಗಮನದಲ್ಲಿಯೂ ತಂದಿದ್ದೇವೆ. ಆದರೂ ಸೂಕ್ತವಾದ ಮಾಹಿತಿ ನೀಡದೆ ಪಾಲಿಕೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಯಾಮಾರಿಸುತ್ತಿದ್ದಾರೆ. ಸುಮಾರು ಸಲ ಕಲಬುರಗಿಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಬಡಾವಣೆಯ ನಿವಾಸಿ ಶಿವಶರಣಪ್ಪ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು 3 ತಿಂಗಳ ಹಿಂದೆ ಕಮಿಷನರ್ ಮೇಡಮ್ ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಒಂದು ರಿಕ್ವೆಸ್ಟ್, ಪೊಲೀಸ್ ಪ್ರೊಟೆಕ್ಷನ್ ಸ್ಟೇಷನ್ ಎಂದು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದರು. ಪೊಲೀಸ್ ಪ್ರೊಟೆಕ್ಷನ್ ನಾವು ರೋಡ್ ಮಾಡ್ಲಾಕತ್ತಿದ್ದೇವೆ ಅಂಥೇಳಿ ಅವ್ರು ಕೊಟ್ಟಾಗ ಅವರು ಪ್ರೊಟೆಕ್ಷನ್ ಕೊಟ್ಟರು. ಇವರು ಏನೇನು ಮಾಡಿಕೊಂಡ್ರು, ಅವರು ಒಳ ಸಂಚು ಮಾಡಿಕೊಂಡು ಎಲ್ಲ ಏನದ ಏನು ಮಾಡಿಕೊಂಡ್ರು ಏನೆಲ್ಲ ಹೋಗಿಬಿಟ್ರು. ಹಾಗೆ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು, ಇವರಿಗೆ ಸಸ್ಪೆಂಡ್ ಮಾಡಬೇಕು, ಇವ್ರಿಗೆ ಡಿಸ್ಮಿಸ್ ಮಾಡಬೇಕು ಅಂತ ನನ್ನ ಬೇಡಿಕೆ ಇದೆ. ಈ ಸುದ್ದಿ ನೋಡಿಯಾದರೂ ಪಾಲಿಕೆ ಅಧಿಕಾರಿಗಳು ಕಾಮಗಾರಿ ಪ್ರಾರಂಭ ಮಾಡಬೇಕು, ಇಲ್ಲಿಯವರೆಗೆ ಕಾಮಗಾರಿ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮವಾಗಬೇಕು ಎಂದು ನಮ್ಮ ಆಶಯವಾಗಿದೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಗೋವಿಂದ ರಾಠೋಡ್, ನ್ಯೂಸ್ ರಿಪೋರ್ಟ್, ಕಲಬುರಗಿ. ಚುಂಚೋಳಿ ಪಟ್ಟಣದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ ಜಂಟಿಯಲ್ಲಿ ನಾನಾ ಬೇಡಿಕೆಗಳಿಗೆ ಆಗ್ರಹಿಸಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಬೆಳಗ್ಗೆಯಿಂದಲೇ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿ ಮುಂಗಟ್ಟುಗಳು ವರ್ತಕರು ಬಂದ್ ಮಾಡಿ ಬೆಂಬಲ ಸೂಚಿಸಿದರು. ಮಧ್ಯಾಹ್ನ 1 ಗಂಟೆಯವರೆಗೆ ಬಂದ್ ಮಾಡಿದ್ದಕ್ಕೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ ಇಲ್ಲದೆ ನಿಲ್ದಾಣ ಬಣಗುಡುತ್ತಿತ್ತು. ಪ್ರಯಾಣಿಕರು ವ್ಯಾಪಾರಸ್ಥರು ಪರದಾಡುವಂತಾಯಿತು. ಮಧ್ಯಾಹ್ನ 1 ಗಂಟೆ ನಂತರ ಯಥಾಸ್ಥಿತಿಯಿಂದ ಬಸ್ ಸಂಚಾರ, ವ್ಯಾಪಾರ ವಹಿವಾಟು ಪ್ರಾರಂಭವಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಮಮಶೆಟ್ಟಿ, ಜಾತ್ಯತೀತ ಜನತಾ ದಳದ ತಾಲೂಕಾಧ್ಯಕ್ಷ ರವಿಶಂಕರ್ ರೆಡ್ಡಿ ಮಾತನಾಡಿ, ಚಿಂಚೋಳಿ ವಿಧಾನಸಭಾ ಕ್ಷೇತ್ರಕ್ಕೆ 600 ಕೋಟಿ ವಿಶೇಷ ಪ್ಯಾಕೇಜ್ ನೀಡಬೇಕು, ಚೆಮ್ಮನ್ಚೋಡು ಗ್ರಾಮದಲ್ಲಿ ಪೊಲೀಸ್ ಠಾಣೆ ಸ್ಥಾಪಿಸಬೇಕು, ಮೆರಿಯಾಣ ಭಾಗದಲ್ಲಿ ಕಲ್ಲು ಗಣಿ ಪ್ರಾರಂಭಿಸಬೇಕು, ತಾಲೂಕಿನಾದ್ಯಂತ ಹದಗೆಟ್ಟ ರಸ್ತೆಗಳು ದುರಸ್ತಿಗೊಳಿಸಬೇಕು, ಪ್ರತಿ ಕ್ವಿಂಟಲ್ ತೊಗರಿಗೆ 7,500 ಬೆಂಬಲ ಬೆಲೆ ಘೋಷಿಸಬೇಕು, ಸಕ್ಕರೆ ಕಾರ್ಖಾನೆ ಕಾಮಗಾರಿ ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಆಗುವಂತೆ ವ್ಯವಸ್ಥೆ ಕಲ್ಪಿಸಬೇಕು, ಕುಂಚಾವರಂ ಗಡಿ ಭಾಗದ ಅರಣ್ಯ ಭೂಮಿ ಒತ್ತುವರಿಯಾಗಿದ್ದು ಸರ್ವೆ ಮಾಡಬೇಕು ಎಂಬ ಇತ್ಯಾದಿ ಬೇಡಿಕೆಗಳ ಮನವಿಯನ್ನ ಗ್ರೇಡ್ 2 ತಹಸೀಲ್ದಾರ್ ಮಾಣಿಕ್ ಅವರಿಗೆ ಸಲ್ಲಿಸಿದರು. ಜವಾಬ್ದಾರಿ ದೇಶ ಇಡೀ ರಾಷ್ಟ್ರ ಮಟ್ಟದಲ್ಲಿ ಏನೋ ನಮ್ಮ ದೇಶ ಹೆಸರು ಗಳಿಸ್ಲಾಗ್ತದೆ ಅಂತ ಹೇಳ್ಕೋತಾರ. ಆದ್ರೆ ಈ ಇಂತಹ ಸುಳ್ಳುಗಳು ಈ ದೇಶದಾಗ ಏನೋ ನಡೆದ ಎಂಬುದು ಈ ದೇಶ ಜನರು ನೋಡ್ಲತ್ತಾರ. ಅದೇ ರೀತಿಯಾಗಿ ಚಿಂಚೋಳಿ ತಾಲೂಕು ಚಿಂಚೋಳಿ ಪೊಲೀಸ್ ಸ್ಟೇಷನ್, ಚಿಂಚೋಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಪ್ ಟು ಐನಾಪುರವರೆಗೆ ಬರ್ತದ. ಇವ ಐನಾಪುರ ಅಂದ್ರೆ ಇಲ್ಲಿಂದ ನಮ್ಗೆ ಸರಿ ಸುಮಾರಾಗಿ 50 ಕಿಲೋಮೀಟರ್ ಹೋಗ್ಬೇಕು. ಚಿಂಚೋಳಿ ಪೊಲೀಸ್ ಸ್ಟೇಷನ್ ಏನಾದ್ರೂ ನಾವು ಐನಾಪುರ ಆ ಕಡೆ ಭಾಗದವ್ರು ಗಡಿ ನಿಂಗದಳ್ಳಿ ಈ ಭಾಗದವ್ರು ಏನಾದ್ರೂ ಒಂದು ಸಮಸ್ಯೆ ತಗೊಂಡು ಬರ್ಬೇಕಾದ್ರೆ 50 ಕಿಲೋಮೀಟರ್ ಬಡವರು. ಈ ಸಂದರ್ಭದಲ್ಲಿ ಮೈಬೂಬ್ ಪಾಷಾ ಅನ್ವರ್, ಜಾಫರ್ ಖಾನ್ ಮಿರಿಯಾನ್, ರಾಮಣ್ಣ ಸುಂಕಾ, ಓಮನ್ ರಾವ್ ಕೊರವಿ, ಹಣಮಂತ್ ರೆಡ್ಡಿ, ವಿಜಯಕುಮಾರ್ ಶಾಬದಿ, ಮಖದುಮ್ ಖಾನ್, ಪುರಸಭೆ ಸದಸ್ಯ ನಾಗೇಂದ್ರ ಗುರಂಪಳ್ಳಿ, ಎಸ್ಕೆ ಮಾಜಿದ್ ಪಟೇಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಯಾವುದೇ ಅಹಿತಕರ ಘಟನೆಗಳು ಉಂಟಾಗದಂತೆ ಸಿಪಿಐ ಮಹಾಂತೇಶ್ ಪಟೇಲ್ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ರು. ಹುಬ್ಬಳ್ಳಿ ಬೆಂಗಳೂರು ಪ್ಯಾಸೆಂಜರ್ ರೈಲಿನ ಇಂಜಿನ್ ಇಂಧನ ಸೋರಿಕೆಯಿಂದ ಬೆಂಗಳೂರಿಗೆ ಹೊರಡುವ ರೈಲು ಎಲ್ವಿಗಿ ರೈಲ್ವೆ ನಿಲ್ದಾಣದಲ್ಲಿಯೇ ನಿಂತು ಹೋಗಿದ್ದು ಡೀಸೆಲ್ ತುಂಬಿಕೊಳ್ಳಲು ಸಾರ್ವಜನಿಕರು ಮುಗಿಬಿದ್ದಿರುವ ದೃಶ್ಯವೊಂದು ಗೋಚರಿಸಿದೆ. ಮಂಗಳವಾರ ಬೆಳಗ್ಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೊರಡುವ 5-6-5-1-6 ರೈಲಿನ ಇಂಜಿನ್ನಲ್ಲಿ ಇಂಧನ ಸೋರಿಕೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ರೈಲು
ಬಕೆಟ್ಗಳನ್ನು ಎಲವಿಗೆಯಲ್ಲಿ ನಿಲುಗಡೆಗೊಳಿಸಲಾಯಿತು. ಇಂಧನ ಸೋರಿಕೆಯನ್ನ ಗಮನಿಸಿದ ಸಾರ್ವಜನಿಕರು ಬಕೆಟ್ ಕೊಡಗಳನ್ನು ತೆಗೆದುಕೊಂಡು ಡೀಸೆಲ್ ತುಂಬಿಕೊಳ್ಳುವಲ್ಲಿ ಮುಂದಾಗಿರುವುದು ಎಲವಿಗೆ ರೈಲ್ವೆ ನಿಲ್ದಾಣದಲ್ಲಿ ಕಂಡುಬಂದಿದ್ದು, ಇಂಜಿನ್ ಇಂಧನ ಸೋರಿಕೆಯಿಂದಾಗಿ ರೈಲ್ವೆ ಸಂಚಾರ ಸ್ಥಗಿತಗೊಂಡಿದ್ದು ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಯಿತು. ಮೇಲೆ ಇದ್ರಿನ ಸ್ವಲ್ಪ ಸಣ್ಣ ಆಗ್ರಿ, ನೀವು ವೇಸ್ಟ್ ಮಾಡಿದ್ರಿ ನೋಡಿ. ನೀವು ಚುಂಚೋಳಿ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಾ ಪಂಚಾಯತ್ ಯೋಜನಾ ಅಧಿಕಾರಿ ಶಂಕರ್ ರಾಠೋಡ್ ನೇತೃತ್ವದಲ್ಲಿ ಕರ ವಸೂಲಿಗಾರರಿಗೆ ತರಬೇತಿ ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರದ ಸುಮಾರು 36 ಗ್ರಾಮ ಪಂಚಾಯತ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕರ ವಸೂಲಿಗಾರರು ಮನೆ ನೀರು ಸೇರಿದಂತೆ ಇತರೆಗಳನ್ನು ಸಮಯಕ್ಕೆ ಸರಿಯಾಗಿ ಕರ ವಸೂಲಿ ಮಾಡಿ ಕಡ್ಡಾಯವಾಗಿ ಬ್ಯಾಂಕ್ಗಳಲ್ಲಿ ಸಂಬಂಧಪಟ್ಟ ಖಾತೆಗಳಿಗೆ ಜಮಾಗೊಳಿಸಬೇಕು, ಇಲ್ಲದಿದ್ದರೆ ಅಂತವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಮಾತನಾಡಿದರು. ಯುವಕರನ್ನು ಅದೇ ಹೇಳ ಇವತ್ತು ಅದೇ ಹೇಳಿ ಬರ್ಬೇಕಂತಾಗಿ ನೋಡ್ತೀನಿ, ಫೋನ್ ಮಾಡ್ತೀನಿ. ಯುವಕರ ಯಾರು ಸರಿಯಾಗಿ ಕೆಲಸ ಮಾಡ್ತಾರ ಅವ್ರಿಗೆ ಪ್ರಮೋಷನ್ ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಆಮೇಲೆ ಯಾರು ಕೆಲಸ ಮಾಡಲ್ಲ ಅವರಿಗೆ ತೆಗೆ ಹಾಕಕ್ಕೆ ನೌಕರಿನೂ ಬೇಡ ಅವರು. ಅದಕ್ಕೆ ಎಲ್ಲರೂ ಸರಿಯಾಗಿ ಕೆಲಸ ಮಾಡಬೇಕು. ಇನ್ ಟೈಮಲ್ಲಿ ಆಫೀಸ್ ಹೋಗಬೇಕು. ಆಫೀಸ್ ಮುಂಜಾನೆ 10 ಗಂಟೆಯಿಂದ 5 ಗಂಟೆ ಇರಬೇಕು. ನಿಮ್ಮ ಪ್ಯೂನಿಗೆ ಹೇಳಬೇಕು, ಅವನು ಎಲ್ಲೇನ ಹೋದ ಅಂದ್ರೆ ಅವನಿಗೆ ಹೇಳ್ಬೇಕು ಸರ್ ಏನ ಆಫೀಸ್ ಮಾತ್ರ 10 ರಿಂದ ಸಾಯಂಕಾಲ 5 ಹತ್ರ ಚಾಲು ಇರ್ಬೇಕು. ಧ್ವಜ ಯಾರು ಇಳಿಸ್ತಾರ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. 6 ಗಂಟೆಗೆ ಇಳಿಸ್ಬೇಕು, 6 ಗಂಟೆಗೆ ಇಳಿಸ್ಬೇಕು. ಆಫೀಸ್ ಸರಿಯಾಗಿ ಸಿಸ್ಟಮೆಟಿಕ್ ಇರ್ಬೇಕು. ಯಾವ ಪ್ಯೂನ್ ಕೆಲಸ ಮಾಡಲ್ಲ ನಮಗೆ ನೀವು ನಮ್ಗೆ ರಿಪೋರ್ಟ್ ಕೊಡ್ಬೇಕು. ನೀವು ಕ್ಲರ್ಕ್ ಇದ್ದಂಗೆ ನೀವು ಬಿಲ್ ಕ್ಲರ್ಕ್ ಅಂದ್ರೆ ನೀವು ಒಂದೇ ಅಲ್ಲ. ಆಮೇಲೆ ಮುಂಜಾನೆ ಹೋದ್ಮೇಲೆ ಸಾಯಂಕಾಲ ನೀವೆಲ್ಲ ಕರೆಕ್ಟಾಗಿ ಹೇಳ್ತಾರೆ ಆಫೀಸ್ ದೂರು ಬರ್ಬೇಕು. ಮುಂಜಾನೆ 10 ಬರ್ಬೇಕು ನೀವು ಸೈ ಮಾಡ್ಬೇಕು. ನಿಮ್ಮ ಡೈರಿ ಬೇಕಾಗಿಲ್ಲ, ನಿಮ್ಗೆ ಒಂದು ರಿಜಿಸ್ಟರ್ ತಗೋರಿ. ಮೊಹಮ್ಮದ್ ರೈಸ್ ಅಂತ ಇರ್ತಾವ ಕೆಲವೊಂದು ಪುಸ್ತಕ ಅಂತ ಇರ್ತಾರೆ, ನೀವು ಬರೆದು ಹೋಗ್ರಿ. ಬರೆದು ಆ ಡೇಟ್ ಸೈನ್ ಮಾಡಿ ಅದು ಮೊಹಮ್ಮದ್ ರೈಸ್ನಲ್ಲಿ ಬರೆದು ನಾನು ಇಂಥ ಹಳ್ಳಿಗೆ ಹೋಗ್ತಾ ಇದ್ದೀನಿ, ಇಂಥ ವಾರ್ಡ್ ನಂಬರ್ 1 ಹೋಗ್ತಾ ಇದ್ದೀನಿ, ವಾರ್ಡ್ ನಂಬರ್ 2 ಹೋಗ್ತಾ ಇದ್ದೀನಿ, ಇಂಥ ತಾಂಡಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ಇಂಥ ಒಂದು ಏರಿಯಾಗೆ ಹೋಗ್ತಾ ಇದ್ದೀನಿ, ಅಥವಾ ತಾಲೂಕು ಪಂಚಾಯತಿಗೆ ಇಂಥ ಕೆಲಸ ಹೋಗ್ತಾ ಇದ್ದೀನಿ, ಅಥವಾ ನನಗೆ ಪಿಡಿಒ ಆದೇಶದ ಮೇರೆಗೆ. ಈ ಸಂದರ್ಭದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳ ಕರ ವಸೂಲಿಗಾರರು ಉಪಸ್ಥಿತರಿದ್ದರು. ನಾನು ರಾಜ್ಯದಲ್ಲಿ ಸ್ಥಿರ ಸರ್ಕಾರ ಮಾಡಲು ಎಲ್ಲಾ ಯೋಜನೆಗಳನ್ನು ರೂಪಿಸಿದ್ದೇನೆ, ಫೆಬ್ರವರಿಯಲ್ಲಿ ರೈತರ ಪರವಾದ ಹೊಸ ಬಜೆಟ್ ಮಂಡಿಸುತ್ತೇನೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಇವತ್ತು ಪ್ರಚಾರಕ್ಕೆ ಕೊನೆಯ ದಿನ, 15 ಕ್ಷೇತ್ರಗಳಲ್ಲಿ ಬಿಜೆಪಿ ಪರ ಅಲೆ ಇದೆ, ಎಲ್ಲೆಡೆ ಬಿಜೆಪಿಗೆ ಜನ ಬೆಂಬಲ ಇದೆ, ಕಾಂಗ್ರೆಸ್ ಜೆಡಿಎಸ್ ನವರು ಒಗ್ಗಟ್ಟಾಗಿದ್ದೇವೆ ಎನ್ನುತ್ತಾರೆ, ಆದರೆ ಯಾವ ಕ್ಷೇತ್ರದಲ್ಲೂ ಆ ವಾತಾವರಣ ಇಲ್ಲ. ಕಾಂಗ್ರೆಸ್ ಜೆಡಿಎಸ್ ನವರಿಗೆ ರಾಮಮೂರ್ತಿ ವಿರುದ್ಧ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಲಾಗಲಿಲ್ಲ, ಈ ಮೂಲಕ ಉಭಯ ಪಕ್ಷದವರು ಸೋಲೊಪ್ಪಿಕೊಂಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತದೆ ಎಂದರು. ಉಪಚುನಾವಣೆ ನಂತರ ಬಿಎಸ್ವೈ ರಾಜೀನಾಮೆ ನೀಡುತ್ತಾರೆಂಬ ಕಾಂಗ್ರೆಸ್ನವರ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, 9 ಡಿಸೆಂಬರ್ ಏನಾಗುತ್ತೆ ಎಂಬುದೇ ನೀವೇ ನೋಡ್ತೀರಿ, ಅಲ್ಲಿಯವರೆಗೂ ಕಾದು ನೋಡಿ, ಕಾಂಗ್ರೆಸ್ ಜೆಡಿಎಸ್ನವರು ತೆಪ್ಪಗಿರಲಿ ಎಂದರು. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ದೇವೇಗೌಡರು ಒಂದು ಹೇಳಿಕೆ ಕೊಡ್ತಾರೆ, ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕೆ ನಾನು ಇಷ್ಟಪಡೋದಿಲ್ಲ. ಆದರೆ ನಾವಂತೂ ಒಂದು ಸ್ಥಿರವಾದಂಥ ಒಳ್ಳೆಯ ಸರ್ಕಾರ ಕೊಡಬೇಕು ಯಡಿಯೂರಪ್ಪನವರು ಅಂಥೇಳಿ 15 ಕ್ಷೇತ್ರದಲ್ಲಿ ಜನ ನಮ್ಮ ನಿರೀಕ್ಷೆ ಮೀರಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥ ಸಂಕಲ್ಪನ ಸಹ ಮಾಡಿದ್ದೇನೆ. ಕಳೆದ 4 ತಿಂಗಳು ಹೋಲಿಕೆ ಮಾಡಿದರೆ ಬರುವಂಥ ಬಡ್ಜೆಟ್ನಲ್ಲಿ ರೈತರ ಪರವಾದಂಥ ಒಂದು ಬಡ್ಜೆಟನ್ನು ಮಂಡನೆ ಮಾಡಿ ಮತ್ತೊಮ್ಮೆ ರೈತ ಸಂಕಷ್ಟದಿಂದ ಹೊರಬರಬೇಕು, ಅವನು ನೆಮ್ಮದಿಯಿಂದ ಬದುಕುವಂಥ ಒಳ್ಳೆಯ ದಿನಗಳು ಬರಬೇಕು ಅನ್ನೋದು ನನ್ನ ಆಸೆ ಇದೆ. ಎಲ್ಲ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮತ್ತು ಹೊಸ ಕಾರ್ಯಕ್ರಮ ಘೋಷಣೆ ಮಾಡೋ ಪ್ರಯತ್ನವನ್ನು ಬಜೆಟ್ನ ಫೆಬ್ರವರಿ ಅಧಿವೇಶನದಲ್ಲಿ ಮಾಡ್ತೇನೆ. ಇನ್ನೊಂದು ನೀವು ಗಮನಿಸಿದಿರೋ ಗೊತ್ತಿಲ್ಲ, ರಾಜ್ಯಸಭೆಗೆ ರಾಮಮೂರ್ತಿಯವರು ನಮ್ಮ ಬಿಜೆಪಿಯಿಂದ ನಾಮಿನೇಷನ್ ಫೈಲ್ ಮಾಡಿದರು.
ಆಶ್ಚರ್ಯ ಅಂದರೆ ಕಾಂಗ್ರೆಸ್ ಜೆ ಡಿ ಎಸ್ಸು ನಾವು ಬಹುಮತ ಇದೆ ನಮಗೆ, ನಾವು ಸರ್ಕಾರ ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯುವಂಥವ್ರು, ಅವ್ರ ಯೋಗ್ಯತೆಗೆ ಎರಡೂ ಪಕ್ಷ ಸೇರಿ ಒಂದು ಕ್ಯಾಂಡಿಡೇಟ್ ಹಾಕೋಕ್ಕೂ ಅವರಿಂದ ಆಗಲಿಲ್ಲ. ಅಂದರೆ ಅವ್ರು ಎಷ್ಟೊಂದು ಒಗ್ಗಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಒಂದು ರೀತಿ ರಾಮಮೂರ್ತಿಯವರು ಯುನಾನಿಮಸ್ ಗೆದ್ದಾಗಿದೆ, ಯಾರೋ ಇಂಡಿಪೆಂಡೆಂಟ್ಸ್ ಇಬ್ಬರು ಅವರು ಯಾರು ಬೆಂಬಲಿಗರು ಸಹಿ ಮಾಡದೇನೆ ಅರ್ಜಿ ಹಾಕಿದ್ದಾರೆ, ಅದಕ್ಕೇನು ಕವಡೆ ಕಾಸಿನ ಬೆಲೆ ಇರೋದಿಲ್ಲ. ಹೀಗೆ ಒಂದು ರೀತಿ ಸೋಲನ್ನು ಒಪ್ಕೊಂಡಿದ್ದಾರೆ ರಾಜ್ಯಸಭಾ ಚುನಾವಣೆಯಲ್ಲಿ ರಾಮಮೂರ್ತಿ ಎಲೆಕ್ಷನ್ ಸಂದರ್ಭದಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತದೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.